ಮೂಲ ಉದ್ದೇಶ ಬಂದ್ಬಿಟ್ಟು ಗ್ರಾಮೀಣ ಪ್ರತಿಭೆ ಏನು ಕ್ರಿಕೆಟ್ ಅಂತ ಇದೆ, ಕ್ರಿಕೆಟ್ ಅಲ್ಲಿ ಸಾಫ್ಟ್ ಬಾಲ್ ಮತ್ತೆ ಲೆದರ್ ಬಾಲ್ ಕ್ರಿಕೆಟ್ ಅಂತ ಏನಿದೆ, ಆ ಲೆದರ್ ಬಾಲ್ ಕ್ರಿಕೆಟ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿ ಪ್ರೊಫೆಷನಲ್ ಆಗಿ ಇರೋರು ಮಾತ್ರ ಅವಕಾಶ ಇದೆ. ಲೆದರ್ ಬಾಲ್ ಆಡೋರ್ಗೆ ಸುಮಾರು ಅವಕಾಶಗಳಿದೆ, ಅವಕಾಶಗಳು ತುಂಬಾ ಹತ್ತಾರು ಅವಕಾಶಗಳಿದೆ. ಅದರಲ್ಲೂ ಸುಮಾರು ಜನ ಎಷ್ಟೇ ಪ್ರಾಕ್ಟೀಸ್ ಮಾಡಿ ನ್ಯಾಷನಲ್ ಲೆವೆಲ್ಗೆ ಹೋಗೋರು ತುಂಬಾ ಕಷ್ಟ ಇದೆ. ಆದರೂ ಇದನ್ನೆಲ್ಲ ನೋಡಿ ನಮಗೆ, ನಾವು ಸುಮಾರು ಒಂದು 10 ವರ್ಷದಿಂದ ಏನೋ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಲೀಗ್ಗಳನ್ನ ನಡೆಸ್ತಾ ಸುಮಾರು ಜನ ನಮ್ಮ ಟೆನಿಸ್ ಬಾಲ್ ಕ್ರಿಕೆಟ್ ಪ್ಲೇಯರ್ಸ್ನ ನೋಡ್ತಾ ಬಂದ್ವಿ. ನಮ್ಗೆ ನೋಡಿದಾಗ ಏನು ಅನಿಸಿತ್ತು ಅಂದರೆ, ನಾವು ಯಾಕೆ ಲೆದರ್ ಬಾಲ್ ಕ್ರಿಕೆಟ್ ಏನು ಆಡ್ತಿದ್ದಾರೆ ಇವಾಗ ಇಂಟರ್ನ್ಯಾಷನಲ್ ಪ್ಲೇಯರ್ಸು, ಆ ಮಟ್ಟಕ್ಕೆ ನಮ್ಮ ಗಲ್ಲಿ ಕ್ರಿಕೆಟು ನಮ್ಮ ಲೋಕಲಲ್ಲಿ ಆಡ್ತಾ ಎಷ್ಟೋ ಪ್ರತಿಭೆಗಳು, ಒಳ್ಳೊಳ್ಳೆ ಪ್ರತಿಭೆಗಳಿದೆ. ಎಕ್ಸಾಂಪಲ್ ನಮ್ಮ ಐಕಾನ್ ಪ್ಲೇಯರ್ ಶಿವಕುಮಾರ್ ಅವರು ಎಂಥ ಒಳ್ಳೆ ಆಟಗಾರ ಅಂದರೆ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ನಿಜವಾಗ್ಲೂ ನಾವು ನೀವು ಹೆಮ್ಮೆ ಪಡಬೇಕು. ಅಂಥ ಆಟಗಾರರಿದ್ದಾರೆ, ಅವ್ರಿಗೆ ಯಾಕೆ ಎಲ್ಲ ಒಂದು ವೇದಿಕೆ ಆಗಬಾರ್ದು ಅಂತ ನಾವೆಲ್ಲ ಕೂತ್ಕೊಂಡು ಪ್ಲಾನ್ ಮಾಡಿ ಒಂದು ನಾವು ಕೆ ಸಿ ಒಂದು ಅಪ್ರೂವಲ್ ತಗೊಂಡು ಕೆ ಎಸ್ ಪಿ ಎಲ್ ಅಂತ ಮಾಡಿಕೊಂಡು ನಾವು ಎಂಟೈರ್ ಕರ್ನಾಟಕದಲ್ಲಿ ನಾವು ಎಮ್ ಸಿ ಎಯಿಂದ ಸೆಲೆಕ್ಟರ್ನ ಕರೆಸ್ಬಿಟ್ಟು 3 ತಿಂಗಳು ನಮ್ಮ ಕರ್ನಾಟಕಕ್ಕೆ ಎಲ್ಲ ಡಿಸ್ಟಿಕ್ಕು ಎಲ್ಲ ತಾಲೂಕು ಎಲ್ಲ ಇದರಲ್ಲೂ ನಾವು ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡಿದ್ವಿ. ಆನ್ಲೈನಲ್ಲಿ ಅಪ್ಲಿಕೇಶನ್ ಬಿಟ್ಟಿದ್ವಿ, ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾರೆ ಅವ್ರನ್ನೂ ಕೂಡ ಮತ್ತು ಯಾರ್ಯಾರು ಪ್ರತಿಭೆಗಳಿದ್ದಾರೆ ಗುರುತಿಸಿ ಹೇಳ್ತಾರೆ ಅವ್ರನ್ನೂ ಕರೆಸಿ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಅವರಿಗೆ ಪ್ರಾಕ್ಟೀಸ್ ಮಾಡಿಸಿ ಅವರನ್ನು ಪ್ರೊಫೆಷ್ನಲ್ ಆಗಿ ಸೆಲೆಕ್ಟ್ ಮಾಡಿ ಓವರ್ಆಲ್ ಕರ್ನಾಟಕದಲ್ಲಿ 697 ಪ್ಲೇಯರ್ಸ್ ರೆಡಿ ಇದ್ದಾರೆ. ನೀವು 697 ಪ್ಲೇಯರ್ಸಲ್ಲಿ ನಾವು 31 ಡಿಸ್ಟಿಕ್ನ 32 ಡಿಸ್ಟಿಕ್ ಮಾಡಿದ್ವಿ, ಬೆಂಗಳೂರು 2 ಡಿಸ್ಟಿಕ್ ಮಾಡಿದ್ವಿ, 32 ತಂಡಗಳಾಗಿ ವಿಂಗಡಣೆ ಮಾಡಿದ್ವಿ. ನಾವು ಒಂದು ತಂಡದಲ್ಲಿ 20 ಜನ ಪ್ಲೇಯರ್ಸ್ ಇರ್ತಾರೆ, 20 ಜನ ಪ್ಲೇಯರ್ಸಲ್ಲಿ ಒಬ್ಬ ಸ್ಟೇಟ್ ಐಕಾನ್ ಇರ್ತಾರೆ, ಒಬ್ಬರು ಡಿಸ್ಟಿಕ್ ಐಕಾನ್ ಇರ್ತಾರೆ, ಇನ್ನು ಮಿಕ್ಕಿದ್ದೆಲ್ಲ ಲೋಕಲ್ ಪ್ಲೇಯರ್ಸ್ ಇರ್ತಾರೆ. ಸೊ ನಾವು ಈ ಒಂದು ಕ್ರಿಕೆಟನ್ನು ನಾವು ಏನಾದರೂ ಕಷ್ಟಪಟ್ಟು ಹೆಂಗಾದರೂ ಮಾಡಿ, ಈಗೇನು ಐ ಪಿ ಎಲ್ ನಡೀತಿದೆ ಅದ್ರ ಲೆವೆಲಲ್ಲೇ ತರ್ತಾ ಇದ್ದೀವಿ ನಾವು, ಏನಾದರೂ ಮಾಡಿ ಹೆಂಗಾದರೂ ಮಾಡಿ ನಾವು ವಿತಿನ್ 2-3 ಇಯರ್ಸಲ್ಲಿ ನಾವು ನ್ಯಾಷನಲ್ ಲೆವೆಲಲ್ಲಿ ಹೋಗಿ ವರ್ಲ್ಡ್ ಕಪ್ ಮಾಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿರುತ್ತೆ. ನಮ್ಮ ಈಗೇನು ಗಲ್ಲಿ ಕ್ರಿಕೆಟರ್ಸ್ ಇದ್ದಾರೆ, ಏನು ಅವ್ರಿಗೆ ಬೆಲೆ ಇದೆ, ನಾವು ಎಲ್ಲೊಂದು ಅಲ್ಲಿ ಪ್ರತಿಭೆಗಳು ಹಾಳಾಗ್ತಿದ್ದಾವೆ, ಆ ಪ್ರತಿಭೆಗಳನ್ನ ನಾವು ನ್ಯಾಷನಲ್ ಲೆವೆಲ್ಗೆ ತೊಗೊಂಡೋಗಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ, ಮೂಲ ಗುರಿ. ಇದೇ ನಮ್ಮ ಕನಸು, ನನಸು. ಈ ನಮ್ಮ ಕನಸಿಗೆ ನಮ್ಮ ಚಕ್ರವರ್ತಿ ಗುರುಗಳು ನಮ್ಮ ಕೋಲಾರ ತಂಡದ ಮಾಲೀಕತ್ವವನ್ನು ವಹಿಸುತ್ತಾರೆ. ಕೋಲಾರ ತಂಡನೂ ಅಷ್ಟೇ ತುಂಬ ಪ್ರತಿಭಾವಂತ ಆಟಗಾರರಿದ್ದಾರೆ. ಎಲ್ಲರೂ ನಮ್ಮಲ್ಲಿ ಕಳಕಳಿಯವಾಗಿ ಕೇಳ್ಕೊಳ್ಳೋದು ಏನಂದರೆ, ನಿಮ್ಮೆಲ್ಲ ಕೋಲಾರ ಜನತೆ ಪತ್ರಕರ್ತರು ಮತ್ತು ಡಿಜಿಟಲ್ ಮೀಡಿಯಾದವರು ದಯವಿಟ್ಟು ಸಹಕಾರ ಕೊಡಿ ನಮ್ಮ ತಂಡದ ನಮ್ಮ ಕೋಲಾರ ತಂಡದವ್ರಿಗೆ ಬೆಳೆಸಿ ಉಳಿಸಿ ಅಂತ ನಾನು ನಮ್ಮ ಕೆ ಎಸ್ ಪಿ ಎಲ್ ಪರವಾಗಿ, ನನ್ನ ಹೆಸರು ಗಂಗರಾಜ್ ಅಂತ ವೈಸ್ ಪ್ರೆಸಿಡೆಂಟು, ಎಲ್ಲರನ್ನೂ ದಯವಿಟ್ಟು ಕೇಳ್ಕೊತೀನಿ, ಎಲ್ಲರೂ ಬೆಳೆಸಿ ಈ ಒಂದು ಕ್ರಿಕೆಟ್ ಬೆಳೀಲಿ, ನ್ಯಾಷನಲ್ ಲೆವೆಲ್ಗೆ ಹೋಗಲಿ, ವರ್ಲ್ಡ್ ಕಪ್ ಮಾಡಲಿ ವಿತಿನ್ 3-4 ಇಯರ್ಸಲ್ಲಿ ಅಂತ ಹಾರೈಸಿ. ಇಷ್ಟು ಕೇಳ್ಕೊತಾ ನಂದು 2 ಮಾತನ್ನು.